Teachers are the support system who fills knowledge in one's life. I wish Happy Teachers Day to all the teachers. ಅವ್ರಿಗೆ ಎಷ್ಟೇ ಪೇಯ್ನ್ ಇದ್ರೂ ಕ್ಲಾಸಿಗೆ ಬರಬೇಕಾದ್ರೆ ಅದನ್ನು ಯಾವುದನ್ನು ತೋರಿಸ್ಕೊಳ್ಳದೆ ನಮ್ಮ ಹತ್ರ ನಮಗೆ ಎಷ್ಟು ಒಳ್ಳೆಯದರಲ್ಲಿ ಟ್ರೀಟ್ ಮಾಡ್ತಾರೆ ಹೇಳಿದರೆ ಅವ್ರ ಪೇಯ್ನ್ ಅದು ನಮ್ಗೆ ಕಾಣಿಸೋದೇ ಇಲ್ಲ. ಸೊ ಆ ಸ್ಯಾಕ್ರಿಫೈಸ್ಗೆ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗುರು ಅಂತ ಹೇಳಿದರೆ ಮೊದಲಿಗೆ ನೆನಪು ಬರುವಂಥದ್ದು ಶಕ್ತಿ ಅಂತ. ಅಂದರೆ ಗುರು ಅಂತ ಹೇಳುವಂಥವನು ದಾರಿಯನ್ನು ಹುಡುಕಿಕೊಡೋದ್ರ ಜೊತೆಗೆ ಕೈಯನ್ನು ಹಿಡ್ಕೊಂಡು ಅವರನ್ನು ಕರ್ಕೊಂಡು ಹೋಗ್ತಾನೆ ಜೊತೆಗೆ. ಹಾಗಾಗಿ ಗುರು ಅಂತ ಹೇಳಿದರೆ ಶಕ್ತಿ ಅಂತ. ನಮಗೆ ಶಿಕ್ಷಕರು ಅಂತ ಫಸ್ಟಿಗೆ ನೆನಪಾಗೋದು ಸಾಫ್ಟ್ ಹಾರ್ಟೆಡ್ ಆ್ಯಂಡ್ ಕೇರ್ ಟೇಕರ್. ನನ್ನ ಪ್ರಕಾರ ಟೀಚರ್ಸ್ ಅಂದರೆ ನಮ್ಮ ಲೈಫಲ್ಲಿ ಬರೋರು ಪ್ರತಿಯೊಬ್ಬರು ಟೀಚರ್ಸ್ ಆಗಿರ್ತಾರೆ. ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸೋರಾಗಿರ್ತಾರೆ. ನಾಟ್ ಓನ್ಲಿ ಹೂ ಟೀಚರ್ಸ್ ದ ಸಿಲೆಬಸ್ ಬಟ್ ಎಲ್ಲರೂ ಒಂದೊಂದು ರೀತಿಯಲ್ಲಿ ನಮಗೆ ಟೀಚರ್ಸ್ ಆಗಿರ್ತಾರೆ. ಸೊ ರೆಸ್ಪೆಕ್ಟ್ ಎವ್ರಿ ಒನ್. ಹ್ಯಾಪಿ ಟೀಚರ್ಸ್ ಡೇ. ಟೀಚರ್ಸ್ ಅಂದರೆ ಅವ್ರನ್ನ ನೋಡಿದ ತಕ್ಷಣ ರೆಸ್ಪೆಕ್ಟ್ ಕೊಡಬೇಕು ಅಂತ ಅನಿಸುತ್ತೆ. ಟೀಚರ್ಸು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಅವತ್ತು ಅವರಿಂದನೇ ನಾವೆಲ್ಲ ನೀಟಾಗಿ ಓದಿ ಲೈಫಲ್ಲಿ ಇಂಪ್ರೂವ್ ಆಗಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ಫೈನಲ್ ಆಗಿ ಹ್ಯಾಪಿ ಟೀಚರ್ಸ್ ಡೇ ಟು ಮೈ ಆಲ್ ಲವ್ಲಿ ಟೀಚರ್ಸ್. ಈಗ ಮನೇಲಿ ಹೇಗೆ ಪೇರೆಂಟ್ಸ್ ಇರ್ತಾರೆ ಹಾಗೆಯೇ ಕಾಲೇಜಲ್ಲಿ ಟೀಚರ್ಸ್ ಕೂಡ ಇರ್ತಾರೆ. ನಮಗೆ ಮನೇಲಿ ಎಷ್ಟು ಮೋಟಿವೇಟ್ ಕೊಡ್ತಾರೆ ಅಷ್ಟೇ ಮೋಟಿವೇಟ್ನ ನಮಗೆ ಕಾಲೇಜಲ್ಲಿ ಕೊಡ್ತಾರೆ. ಟೀಚರ್ಸನ್ನು ಹೊರಡ್ ಬಂದಾಗ ಮೊದಲು ನೆನಪಾಗೋದು ನನಗೆ ನನ್ನ ತಾಯಿ. ನನಗೆ ನನ್ನ ಮೊದಲನೇ ಗುರುಗಳಂದರೆ ನನ್ನ ಅಪ್ಪ ಅಮ್ಮ. ಫ್ಯೂಚರ್ ಗೋಲ್ಸ್ನ ಒಂದು ರೀಚ್ ಆಗಲಿಕ್ಕೆ ಒಂದು ದಾರಿ ತೋರಿಸೋರು. ನಾವು ಗುರುಗಳ ಬಗ್ಗೆ ಹೇಳಬೇಕಂದ್ರೆ ನಾವು ಇಂಥದ್ದೇ ಕೆಲಸ ಆಗಿರಲಿ ಏನೇ ವಿಷಯ ಆಗಿರಲಿ ನಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ನಮಗೇನಾದರೂ ನಮ್ಮ ಲೈಫಲ್ಲಿ ಏನಾದರೂ ಆಗಬೇಕು ಈ ಥರ ಆಗಬೇಕು ಅಂದರೆ ಅವ್ರ ಹತ್ರ ಕೇಳಿದ ತಕ್ಷಣ ನಮಗೆ ಟೀಚರ್ಸ್ ಏನೇ ಇದ್ದರೂ ಹೇಳ್ತಾರೆ. ಅವ್ರ ಲೈಫ್ ಆದ ಅನುಭವಗಳನ್ನ ನಮಗೆ ಹೇಳ್ತಾರೆ. ಅದೇ ಥರ ಟೀಚರ್ಸ್ ಅಂತ ಬಂದಾಗ ನಮಗೆ ಒಂದು ಹೆಮ್ಮೆ ಟೀಚರ್ಸ್ ಡೇ ಒಂದು ಆಚರಿಸ್ಬೇಕು ಅಂತ ಹೆಮ್ಮೆ ಬರುತ್ತೆ. ಅದೇ ಥರ ನಾನು ಟೀಚರ್ಸ್ ಬಗ್ಗೆ ಏನು ಹೇಳಬೇಕು ಅಂತ ಇದ್ದೀನಿ ಅಂದರೆ ನಮ್ಮ ಲೈಫಲ್ಲಿ ಆಗಿರ್ಬೋದು ಅಥವಾ ನಮ್ಮ ತಾಯಿಗೆ ಮೊದಲು ಗುರು ಆಗಿರ್ತಾರೋ ಹಾಗೆ ನಮ್ಮ ಟೀಚರ್ಸ್ ಕೂಡ ನಮಗೆ ಗುರು ಆಗಿರ್ತಾರೆ. ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಶಾಲೆ ಡೇಸ್ ಏನೇ ಆಗಿರ್ಬೋದು, ನಮ್ಮ ಅಕ್ಷರ ಕಲಸದಿಂದ ಎಲ್ಲರೂ ನಮಗೆ ಒಂದು ಪ್ರತಿ ಗುರುಗಳೇ. ಅವ್ರು ಏನೇ ಹೇಳಿದ್ರು ನಮ್ಮ ಲೈಫಲ್ಲಿ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಥ್ಯಾಂಕ್ ಯು ಎಲ್ಲರಿಗೂ. ಟೀಚರ್ಸ್ ಡೇ ಇವತ್ತು ಶುಭಾಶಯ. ಓಕೆ, ಒಬ್ಬರು ಲೈಫಲ್ಲಿ ಒಬ್ಬ ಪರ್ಸನ್ ಸಕ್ಸಸ್ಫುಲ್ ಆಗಬೇಕಂದ್ರೆ, ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಗುರು ಮಹತ್ವ ತುಂಬ ಮುಖ್ಯವಾಗುತ್ತೆ. ಅಂದರೆ ಒಬ್ಬ ಟೀಚರ್ ಮಹತ್ವ ತುಂಬ ಮುಖ್ಯ ಆಗುತ್ತೆ. ಹೇಗೆ ನಾವು ಹೇಳ್ತೀವಿ ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅಂತ, ಹಾಗೆಯೇ ಒಬ್ಬ ವ್ಯಕ್ತಿ ತನ್ನ ಗುರಿ ಮುಟ್ಲಿಕ್ಕೆ ಅವನಿಗೆ ಬೇಕಾದ ಆದರ್ಶ ಆಗಿರ್ಬೋದು, ಅವ್ನಿಗೆ ಬೇಕಾದ ಏನೇ ರೀತಿಯ ವಿಚಾರಗಳಿರ್ಬೋದು, ಏನೇ ರೀತಿಯ ಇನ್ಫಾರ್ಮೇಷನ್ ಇರ್ಬೋದು, ಎಲ್ಲದನ್ನೂ ಕೊಟ್ಟು ಇದುವರೆಗೂ ನನ್ನ ಲೈಫಲ್ಲೂ ಅಷ್ಟೇ ನನ್ನ ಗೋಲ್ನ ರೀಚ್ ಆಗಲಿಕ್ಕೆ ನನ್ನ ಟೀಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ 5th September ಟೀಚರ್ಸ್ ಡೇಗೆ ನನ್ನ ಟೀಚರ್ಸ್ಗಳಿಗೆಲ್ಲರಿಗೂ ಇದ್ರ ಮೂಲಕ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಟೀಚರ್ಸ್ ಅಂತ ಬಂದಾಗ ಮೈಂಡಿಗೆ ಬರುವಂಥದ್ದು ಎಲ್ಲ ನಮ್ಮ ಸುತ್ತಮುತ್ತಲಿನ ಜನ ಹಾಗೂ ನಮ್ಮ ಶಾಲೆಯ ಶಿಕ್ಷಕರು ಮತ್ತು ನಮ್ಮ ಇವಾಗಿನ ಕಾಲೇಜಿನ ಲೆಕ್ಚರ್ಸ್ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಮೈಂಡಿಗೆ ಬರ್ತಾರೆ. ಸೊ ಇದೇ ರೀತಿ ಇನ್ನೂ ನಮ್ಮ ಲೈಫ್ನಲ್ಲಿ ಮುಂದೆ ಕೂಡ ನಾವು ಕಲಿತಾ ಹೋಗ್ತೀವಿ, ಆಗ ಕೂಡ ಎಲ್ಲ ಹೊಸ ಹೊಸ ವ್ಯಕ್ತಿಗಳು ಸಿಗ್ತಾರೆ, ಅವರೆಲ್ಲರೂ ಶಿಕ್ಷಕರೇ. ಸೊ ನನ್ನ ಕಡೆಯಿಂದ ಟೀಚರ್ಸ್ ಎಲ್ಲ ಟೀಚರ್ಸ್ಗೆ ಹ್ಯಾಪಿ ಟೀಚರ್ಸ್ ಡೇ. ಟೀಚರ್ಸ್ ಅಂತ ಹೇಳಿದರೆ ಅವರು ನಮಗೆ ನಮ್ಮ ಜೀವನಕ್ಕೆ ರೋಲ್ ಮಾಡೆಲ್ ಥರ ಇರ್ತಾರೆ. ಅವರು ಸಿಲೆಬಸ್ ಏನು ಕಲಿಸಿದ್ರು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನನ ಹೆಂಗೆ ಲೀಡ್ ಮಾಡಬೇಕಂತ ಕಲಿಸ್ತಾರೆ. ಸೊ ನಾವು ಅವರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರಬೇಕು. ಟೀಚರ್ಸ್ ಅಂತ ಹೇಳಿದರೆ ಫಸ್ಟ್ ನೆನಪಾಗುವಂಥದ್ದು ಈ ಡಿಸಿಪ್ಲಿನ್ ಮತ್ತು ಅವರು ಟೀಚರ್ಸ್ ನಮ್ಮನ್ನು ಕ್ಯಾರೆಕ್ಟರ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಆಗಿ ಮೋಲ್ಡ್ ಮಾಡಿ ಸೊಸೈಟಿಯಲ್ಲಿ ನಮ್ಮನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸೊಸೈಟಿಯಲ್ಲಿ ಒಂದು ಒಳ್ಳೆ ವ್ಯಕ್ತಿತ್ವ ವ್ಯಕ್ತಿಯನ್ನು ಒಂದು ಸ್ಕ್ರ್ಯಾಚಿಂದ ಒಳ್ಳೆ ವ್ಯಕ್ತಿಯಾಗಿ ಸೊಸೈಟಿಗೆ ನಿರ್ತಾರೆ. ಈಗ ಟೀಚರ್ಸ್ ಅಂತ ಫಸ್ಟ್ ಕೇಳಿದಾಗ ನಮಗೆ ಅವರದೊಂದು ಕೊಡುವಂಥ ಮಾರ್ಗದರ್ಶನ ನೆನಪಾಗ್ತದೆ ಮತ್ತು ನಮಗೆ ಇಷ್ಟುವರೆಗೆ ಲೈಫ್ನಲ್ಲಿ ಕಲಿಸಿದಂಥ ಎಲ್ಲ ಶಿಕ್ಷಕರ ಮುಖ ಒಮ್ಮೆ ಕಣ್ಣು ಮುಂದೆ ಬರ್ತದೆ.